ಪ್ರಿಯ ವೀಕ್ಷಕರೇ, ಬಸವ ಸಿದ್ಧಾಂತ ಅಂದರೆ ಇಡೀ ಭೂಗೋಳದಲ್ಲಿ ಅದ್ಭುತವಾದಂಥ ಸಿದ್ಧಾಂತ ಮತ್ತು ತ್ರಿಕಾಲ ಸತ್ಯ, ಯೂನಿವರ್ಸಲ್ ಟ್ರೂತ್. ಇಂಥ ಒಂದು ಅದ್ಭುತ ಧರ್ಮ ಇದೆ ಅಂತ ಭೂಗೋಳದ ಬಹುರಾಷ್ಟ್ರಗಳಿಗೆ ಗೊತ್ತೇ ಇಲ್ಲ. ಈಗಿರೋ ದೊಡ್ಡ ಧರ್ಮಗಳು, ಪ್ರಚಾರದಲ್ಲಿರೋ ಧರ್ಮಗಳಲ್ಲಿ ಪವಿತ್ರ ಬಸವ ಧರ್ಮದಲ್ಲಿ ಇರುವಂಥ ಒಂದು ವಸ್ತುಗಳು, ಒಂದು ನಿಯತ್ತು, ಒಂದು ತ್ರಿಕಾಲ ಸತ್ಯ ಇಲ್ಲವೇ ಇಲ್ಲ. ಇಲ್ಲಿ ನೋಡಿ, ನಮ್ಮ ಸಿದ್ಧಲಿಂಗೇಶ್ವರ ಗುರುಗಳು, ಶಿವಯೋಗಿ ಸಿದ್ಧಲಿಂಗೇಶ್ವರರು ಜೀವ ಸಮಾಧಿ ತಗೊಂಡಿದ್ದಾರೆ 350-400 ವರ್ಷದ ಹಿಂದೆ. ಇವತ್ತು ಕೂಡ ಅವರಿಗೆ ಭಕ್ತರಿಗೆ ಯಾವ ರೀತಿ ಬೇಕೋ ಆ ರೀತಿ ದರ್ಶನ ಕೊಡ್ತಾ ಇದ್ದಾರೆ. ಈ ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ನಿಮಗೆ ಆಶ್ಚರ್ಯವಾಗ್ಬೋದು, ತಾವು ಕೂಡ ಅವರ ದರ್ಶನವನ್ನು ಪಡೆಯಬಹುದು, ಅವರ ರಕ್ಷಣೆಯನ್ನು ಪಡೆಯಬಹುದು. ಅವರು ಏನಂತ ಹೇಳ್ತಾರೆ ದೇವರ ಬಗ್ಗೆ ನೋಡ್ರಿ, ಶಿವನಲ್ಲದೆ ಬೇರೆ ದೈವವಿಲ್ಲ ನೋಡ ಎನಗೆ, ಶಿವ ಮಂತ್ರವಲ್ಲದೆ ಬೇರೆ ಮಂತ್ರವಿಲ್ಲ ನೋಡ ಎನಗೆ. ಇದು ಕಾರಣ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಷಡಕ್ಷರ ಮಂತ್ರವನ್ನೇ ಜಪಿಸುತ್ತಿದ್ದೇನು ಕಾರಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭು. ಯಾವ ಶಿವ? ಇನ್ನೊಂದು 1000 ವರ್ಷ, 2000 ವರ್ಷ ಹೋದ್ಮೇಲೆ ಗಾಂಧಿ ಅಂದರೆ ಯಾವ ಗಾಂಧಿ ಅಂದರೆ ಆಗಿರೋ ಗಾಂಧಿ ಹೇಳ್ತಾರೆ. ಹಾಗಾಗಿದೆ ಶಿವನ ಪರಿಸ್ಥಿತಿ. ಶಿವ ಅಂದರೆ ನಾವು ಆ ಹಿಮಾಲಯದಲ್ಲಿರೋ ಪಾರ್ವತಿ ಪರಮೇಶ್ವರನ್ನೇ ನಾವು ಶಿವ ಅಂತ ನಂಬ್ಕೊಂಡಿದ್ದೀವಿ. ಇದು ನಮ್ಮ ಅಜ್ಞಾನ. ಹಾಗಾದರೆ ಯಾವ ಶಿವ? ಆ ಪಾರ್ವತಿ ಪರಮೇಶ್ವರ ಏನಿದ್ದಾನೆ ಹಿಮಾಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನಲ್ಲ, ಆ ಶಿವ. ಇವನೇ ದೇವನಾದರೆ, ಈಗ ಶಿವ ಎಲ್ಲ ದೇವತೆಗಳಿಗೂ ದೇವ, ಇಂದ್ರನಿಂದ ಹಿಡಿದು ಗಣಪತಿವರೆಗೂ ಎಲ್ಲರಿಗೂ ದೇವರು. ಆದರೆ ದೇವರೆಲ್ಲರೂ ಧ್ಯಾನ ಮಾಡ್ತಾನ? ದೇವರು ಹೀಗೆ ಧ್ಯಾನ ಭಂಗಿಯಲ್ಲಿ ಇರ್ತಾನೆ. ಕೆಲವರು ಕಲಾವಿದರು ಹೀಗೆ ಕೂರಿಸ್ತಾರೆ, ಮೈ ಮೇಲೆಲ್ಲ ರುದ್ರಾಕ್ಷಿ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ತ್ರಿಶೂಲ ನೆಟ್ಟಿದ್ದಾರೆ, ಅದರ ಮೇಲೆ ಒಂದು ಡಮರುಗ ನೇತು ಹಾಕಿದ್ದಾರೆ. ಇವನ್ನೇ ದೇವರು ಅಂತ ನಾವು ಬಹುತೇಕ ಜನ ನಂಬಿದ್ದೇವೆ. ಆತನೇ ದೇವರಾಗಿದ್ದರೆ ಅವನು ಬೇರೆಯವ್ರನ್ನ, ಬೇರೆ ಒಂದು ವಸ್ತುವನ್ನು, ಬೇರೆ ಒಂದು ಸೃಷ್ಟಿಯನ್ನು ನೆನೆಯುವಂಥ ಅವಶ್ಯಕತೆ ಇರಲಿಲ್ಲ. ಜಾಗೃತರಾಗಿ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ಕೇಳಿ. ಅದನ್ನೇ ಸಿದ್ಧಲಿಂಗೇಶ್ವರರು ಹೇಳಿದ್ದಾರೆ, ಬಸವಣ್ಣವರು ಹೇಳಿದ್ದಾರೆ, ಎಲ್ಲ ಶರಣರು ಹೇಳಿದ್ದಾರೆ. ಆ ಶರಣ ಸಿದ್ಧಾಂತವನ್ನು ನಿಜವಾಗಿ ನಡೆದಿರುವಂಥ ಪವಾಡಗಳನ್ನು ಕೆಲವರು ಹೇಳೋದಕ್ಕೆ ಅಂಜುತ್ತಾರೆ, ಇನ್ನು ಕೆಲವರು ಬರೇ ಇಲ್ಲದೆ ಇರೋದನ್ನೆಲ್ಲ ಪವಾಡ ಮಾಡಿಬಿಟ್ಟಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ. ಇಲ್ಲಿ ಏನು ಹೇಳ್ತಾರೆ ಸಿದ್ಧಲಿಂಗೇಶ್ವರರು? ಶಿವನಲ್ಲದೆ ಬೇರೆ ದೈವವಿಲ್ಲ ಎನಗೆ, ಶಿವ ಮಂತ್ರವಲ್ಲದೆ ಬೇರೆ ಮಂತ್ರವಿಲ್ಲ ನೋಡು ಎನಗೆ. ಓಂ ನಮಃ ಶಿವಾಯ, ಶಿವಮಂತ್ರ ಅಂದರೆ ಓಂ ನಮಃ ಶಿವಾಯ. ಇದು ಕಾರಣ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಷಡಕ್ಷರ ಮಂತ್ರವನ್ನೇ ಜಪಿಸುತ್ತಿದ್ದೆನು ಕಾರಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರಪ್ಪರು. ಮಹಾಲಿಂಗ ಅಂದರೆ ಏನು? ಇಡೀ ವಿಶ್ವ. ವಿಶ್ವ ಅಂದರೆ ಭೂಗೋಳನ. ಕೆಲವರು ಭೂಗೋಳನೇ ವಿಶ್ವ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇಡೀ ವಿಶ್ವವನ್ನು ನೋಡುವಾಗ ಭೂಗೋಳ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಒಂದು ಸಣ್ಣ ತೃಣ, ಒಂದು ಚುಕ್ಕೆ, ಅದು ಕಾಣಿಸೋದಿಲ್ಲ. ಯಾಕೆಂದರೆ ಕೋಟಿ ಸೂರ್ಯರಿದ್ದಾರೆ, ನಮಗೆ ಕಾಣ್ತಾ ಇರೋದು ಒಂದೇ ಸೂರ್ಯ. ರಾತ್ರಿ ಹೊತ್ತು ನಕ್ಷತ್ರ ಲೋಕದಲ್ಲಿ ಕಾಣಿಸ್ತಾ ಇರುವಂಥ ಎಷ್ಟೋ ಸೂರ್ಯರಿದ್ದಾರೆ, ಅವಕ್ಕೆ ಗ್ರಹಗಳು, ಉಪಗ್ರಹಗಳಿದ್ದಾವೆ, ಅದೆಲ್ಲ ಸೇರಿದರೆ ಪ್ರಪಂಚ ಆಗ್ತದೆ ಅನ್ನೋದನ್ನು ಅರಿವೇ ಇಲ್ಲ. ಇದೇ ರೀತಿ ಭೂಮಿಗಳು ಬೇಕಾದಷ್ಟಿದೆ, ಕೋಟ್ಯಾನು ಕೋಟಿ ಇದೆ, ಯಾರೂ ಲೆಕ್ಕ ಮಾಡಿಲ್ಲ, ಯಾರಿಗೂ ಸಿಗಲ್ಲ. ಅದಕ್ಕೋಸ್ಕರ ಇವತ್ತಿಂದ ನಿಜವಾದ ಯೋಗವನ ಬೆಟ್ಟದ ಅನುಯಾಯಿಗಳಾಗ ಬಯಸುವವರು ಹುಟ್ಟಿ ಸತ್ತವರನ್ನೆಲ್ಲ ದೇವಲೋಕಕ್ಕೆ ಹೋದರೆಂಬ ಬಾಲಭಾಷೆಯ ನಂಬಲಾಗದು ಗುಹೇಶ್ವರ. ಆ ಊರಲ್ಲೊಂದು ಅಮ್ಮ ಸತ್ತೋಯ್ತು, ಭಾಳ ಉಪಯೋಗ ಬರ್ತಾಯಿತ್ತು, ಏಕಾಂಗಿಯಾಗಿತ್ತು, ಎಲ್ಲರ ಮನೆಗೆ ಹೋಗಿ ಕಷ್ಟ ಸುಖ ವಿಚಾರಿಸೋದು. ಒಂದು ದಿನ ಅಜ್ಜಿ ಸತ್ತೋಯ್ತು, ಸತ್ತು ಹೋಯಿತು.
ಅಜ್ಜಿ ಸತ್ತ ತಕ್ಷಣನೇ ಅಲ್ಲಿ ಒಂದು ಜಾಗದಲ್ಲಿ ಸಮಾಧಿ ಮಾಡಿದರು. ಅದರ ಮೇಲೆ ಒಂದು ಮರ ನೆಟ್ಟರು. ಆ ಮರದ ಕೆಳಗಡೆ ಸ್ವಲ್ಪ ದಿವಸ ಆದಮೇಲೆ ಒಂದು ವಿಗ್ರಹ ಮಾಡಿದರು, ದೇವಿ ವಿಗ್ರಹ. ಇಂಥ ಅಮ್ಮ, ಕೆಂಚಮ್ಮ, ಕಾಳಮ್ಮ, ಕಪ್ಪಿಯಮ್ಮ, ಕೆಂಪಿಯಮ್ಮ, ಈ ಥರ ಊರಿಗೊಂದು ಗ್ರಾಮ ದೇವತೆ. ಪಾಪ ಅದು ಅಜ್ಜಿ ಇನ್ನೆಲ್ಲ ಹೋಗ್ಬಿಟ್ಟಿರ್ತದೆ, ಇನ್ನೊಂದು ಕಡೆ ಏನಾರು ಒಂದು ಆಸೆ ಇಟ್ಕೊಂಡಿರುತ್ತೆ. ನಮ್ಮ ದೇವರನ್ನು ನಾವು ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ? ಜಯಲಲಿತಾಗೆ ದೇವಸ್ಥಾನ ಕಟ್ಟಿದ್ದೀವಿ, ರಾಜೀವ್ ಗಾಂಧಿಗೆ ದೇವಸ್ಥಾನ ಕಟ್ಟಿದ್ದೀವಿ, ಇಂದಿರಾ ಗಾಂಧಿಗೆ ದೇವಸ್ಥಾನ ಕಟ್ಟಿದ್ದೀವಿ, ರಾಜ್ಕುಮಾರಿಗೆ ದೇವಸ್ಥಾನ ಕಟ್ಟಿದ್ದೀವಿ, ನಮ್ಮ ಪ್ರೀತಿ ಪಾತ್ರರೆಲ್ಲರಿಗೂ ದೇವಸ್ಥಾನ ಕಟ್ಟಿದ್ದೀವಿ. ಹೆಚ್ಚು ಅನುಯಾಯಿಗಳು ಯಾರಿರ್ತಾರೆ? ಅದೇ ಥರ ಹಿಂದಿನ ಪೂರ್ವಜರು ಕೂಡ ಚರಿತ್ರೆಯಲ್ಲಿ ಚರಿತ್ರಾರಾದಂಥ ವ್ಯಕ್ತಿಗಳಿಗೆಲ್ಲ ಒಂದೊಂದು ದೇವಾಲಯವನ್ನು ಕಟ್ಟಿದ್ದಾರೆ. ಅವರೇ ನಮ್ಮ ದೇವತೆಗಳು. ಪಾಪ ಅವರು ಜೀವನದಲ್ಲಿ ಏನೇನೋ ಕಷ್ಟಪಟ್ಟು, ದೇವರೆಲ್ಲರೂ ಕಷ್ಟಪಡ್ತಾನ? ದೇವರು ನಿರಾಕಾರ, ಆಕಾರವೇ ಇಲ್ಲ ಅವನಿಗೆ. ಮೂಗು, ಕಣ್ಣು, ಬಾಯಿ ಏನೂ ಇಲ್ಲ. ನೀವು ಸೃಷ್ಟಿ ಮಾಡ್ತೀರಾ ನೀವೆಲ್ಲನೂ, ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಹಾಕ್ಬಿಡ್ತೀರಾ, ಕಥೆಗಳನ್ನೆಲ್ಲ ಕಟ್ಬಿಡ್ತೀರಾ, ಅದನ್ನು ನಾವು ನಂಬಿಕೊಂಡು ಹಗಲು ರಾತ್ರಿ ಜಾಗರಣೆ ಮಾಡ್ತೀವಿ. ವ್ಯರ್ಥ ಪ್ರಲಾಪ, ಇದರಿಂದ ಏನು ಮೂರ್ಖಾಸಿನ ಪ್ರಯೋಜನ ಇಲ್ಲ. ನಮ್ಮೂರ ದೇವರು, ನಮ್ಮ ಮನೆ ದೇವರು, ನಮ್ಮ ದೇಶಕ್ಕೆ ದೇವರು, ರಾಜ್ಯಕ್ಕೆ ದೇವರು. ಓ ಎಷ್ಟು ದೇವರುಗಳಪ್ಪ! ದೇವನೊಬ್ಬ ನಾಮ ಹಲವು, ಇದೇ ಸತ್ಯ. ಹೆಸರು ಏನಾದ್ರು ಕರ್ಕೊಳ್ರಿ, ಅದನ್ನೇ ಕೆಲವರು ವಿಸ್ತೃತವಾಗಿ ವಾದವನ್ನು ಮಂಡಿಸ್ತಾರೆ. ರಾಮ ಅಂದರು ಒಂದೇ, ಕೃಷ್ಣ ಅಂದರು ಒಂದೇ, ಶಿವ ಅಂದರು ಒಂದೇ, ಪಾರ್ವತಿ ಅಂದರು ಒಂದೇ, ದುರ್ಗೆ ಅಂದರು ಒಂದೇ. ಹೇಗೆ ಸಾಧ್ಯ? ಒಂದು ಕಾರಣದಿಂದ ಸಾಧ್ಯ, ಏಕೆಂದರೆ ಎಲ್ಲ ಆತ್ಮಗಳು ಒಂದೇ ಪರಮಾತ್ಮನ ಭಾಗಗಳು. ಹಂಗೆ ಹೇಳಿದ್ರೆ ನಿಜ ಆಗುತ್ತೆ. ಆದರೆ ಇಲ್ಲಿ ಪರಮಾತ್ಮ ಸೃಷ್ಟಿಕರ್ತನನ್ನು ನೆನೆಯುವಾಗ ಅವನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಸಿಕ್ಕಾಕ್ಕೊಂಡಿರಲ್ಲ. ಸೃಷ್ಟಿ ಮಾಡ್ತಾನೆ, ಇವನು ಸೃಷ್ಟಿಗಿಂತ ಮೊದಲೇ ಇದ್ದ. ಲಯ ಆಗೋದಿಲ್ಲ. ದೇವರು ಅಂದರೆ ಗಾಳಿ ಇದ್ದ ಹಾಗೆ, ಗಾಳಿಯಿಂದ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ? ಹಾಂ, ನಾನು ನೋಡಿದ್ದೀನಿ ಅಂತ ಯಾರು ಹೇಳಿದಾರ? ಗಾಳಿ ಹೋದಾಗ ಎಲೆಗಳು ಅದು ಇದು ತೂರಾಡ್ತವೆ, ಅಲ್ಲಾಡ್ತವೆ, ಆವಾಗಷ್ಟೇ ಗೊತ್ತಾಗುತ್ತೆ. ಹಾಂ, ಇವತ್ತಿನಿಂದ ಪ್ರತಿದಿನ ದೇವರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಮಾಡಿ ತಮ್ಮ ಏನು ಮೂಢನಂಬಿಕೆಗಳನ್ನು ಸ್ವಲ್ಪ ಬದಲಾಯಿಸಿ ನಿಜವಾದ ದೇವರು ಯಾರು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತೇವೆ. ಈಗ ನಾವು ಅಂದರೆ ಯೋಗವನ ಬೆಟ್ಟದಲ್ಲಿ ಗುಣವಾಗದ ಕಾಯಿಲೆಗಳಿಗೆ ವನಮೂಲಿಕೆ ಚಿಕಿತ್ಸೆಯನ್ನು ಕೊಡ್ತೇವೆ. ಈಗಿನ ವಿಷಯ ಅಲರ್ಜಿ. ಮಾತೆತ್ತಿರು, ನನಗೆ ಹಸಿ ತರಕಾರಿ ಅಲರ್ಜಿ, ಈ ಹಣ್ಣು ಅಲರ್ಜಿ, ಶೀತ ಅಲರ್ಜಿ, ಧೂಳು ಅಲರ್ಜಿ, ಹೊಗೆ ಅಲರ್ಜಿ. ಓ ಅದು ಎಂತಂದ್ರೆ ಅಲರ್ಜಿ? ಅಲರ್ಜಿ ಅನ್ನೋ ಕಾಯಿಲೆನೇ ಇಲ್ಲ. ಮತ್ತು ಅಲರ್ಜಿ ಅಲರ್ಜಿ ಅಂತಾರೆ, ಏನು ಮಾಡೋದು? ಅರ್ಧ ಜೀರ್ಣ ರೋಗ ನೀವೇ ಮಾಡ್ಕೊಂಡಿರೋದು. ಅದು ಏನು ಹಾಗಂದರೆ ಅರ್ಧ ಜೀರ್ಣ ರೋಗ? ಅಗ್ನಿಮಾಂದ್ಯ. ಅಗ್ನಿಮಾಂದ್ಯ ಅಂದರೆ ಏನು? ಹೊತ್ತೊತ್ತು ಉಣ್ಣದೇ ಹೊಟ್ಟೆ ಖಾಲಿ ಬಿಟ್ಕೊಂಡು ಆ ಒಳಗಡೆ ಹೊಟ್ಟೆ ಮೊದಲನೇ ಪದರ ಎಳನೀರು ಗಂಜಿ ಥರ ಇರುತ್ತೆ. ಆ ಗಂಜಿ ಪದರಗಳಲ್ಲಿ ಅಲ್ಲಲ್ಲೇ ತೂತುಗಳಾಗಿರುತ್ತೆ. ಆವಾಗ ಪೂರ ಜೀರ್ಣ ಆಗೋದಿಲ್ಲ, ಅರ್ಧ ಜೀರ್ಣ ಆಗ್ತದೆ. ಅದಕ್ಕೆ ಅಗ್ನಿಮಾಂದ್ಯ ಅಂತ. ಅರ್ಧ ಜೀರ್ಣ ಆಗಿಬಿಟ್ಟು ಕರಳಿಗೆ ಕಳಿಸ್ಬಿಡುತ್ತದೆ. ಕರಳಿಗೆ ಏನು ಗೊತ್ತು ಪಾಪ? ಆಹಾರ ಬಂತು ಅಂತ ಹೀರ್ಕೊತ್ತು ದೊಡ್ಡ ಕರಳಿಗೆ ಕಳಿಸ್ತು. ಅದು ಹೀರ್ಕೊಳ್ತು, ಹೀರ್ಕೊಂಬಿಟ್ಟು ಮಲಬದ್ಧತೆ ಆಗ್ಬಿಡುತ್ತೆ. ಮಲಬದ್ಧತೆ ಆಗೋದಕ್ಕೂ ಯಜ್ಞಮಾಂದ್ಯ ಕಾರಣ, ಭೇದಿ ಆಗೋದಕ್ಕೂ ಯಜ್ಞಮಾಂದ್ಯ ಕಾರಣ, ಅಲರ್ಜಿ ಆಗೋದಕ್ಕೂ ಯಜ್ಞಮಾಂದ್ಯ ಕಾರಣ. ಯಜ್ಞಮಾಂದ್ಯ ಇಲ್ದಂಗೆ ನೋಡ್ಕೊಂಬಿಟ್ರೆ ಅಲರ್ಜಿ ಇರಲ್ಲ. ಅದಕ್ಕೊಂದು ಮನೆ ಮದ್ದು ಅಂದರೆ ಹಸಿ ಶುಂಠಿಯನ್ನು ಹೆಚ್ಚಾಗಿ ಆಹಾರ ಪದಾರ್ಥಗಳಲ್ಲಿ ಹಾಕೋದ್ರಿಂದ ನಿಮಗೆ ಅಲರ್ಜಿ ಪ್ರಮಾಣ ಕಡಿಮೆ ಆಗುತ್ತೆ.
ಅದು ಬಿಟ್ಟರೆ ಯೋಗವನ್ನು ಬೆಟ್ಟದಲ್ಲೇ ಅಲರ್ಜಿ ಔಷಧಿ ತೊಗೊಂಡೋಗೋದಪ್ಪ. ದಿವಸಕ್ಕೆ ಒಂದು ಸರಿ ಹಾಕ್ಕೊಂಡ್ರೆ ಸಾಕು, 24 ಗಂಟೆ ಯಾವ ಅಲರ್ಜಿಯೂ ಇರೋದಿಲ್ಲ. ಅದೇನು ಮಾಡುತ್ತೆ, ಪೂರ್ಣ ಜೀರ್ಣ ಮಾಡಿಸುತ್ತಷ್ಟೇ. ಅಲರ್ಜಿಗೆ ಅಂತ ಒಂದು ಔಷಧಿ ಇಲ್ಲ. ಎಷ್ಟು ಗಂಟೆನಲ್ಲಿ ಕೆಲಸ ಮಾಡುತ್ತೆ, ಕೇವಲ ಅರ್ಧ ಗಂಟೆಯಿಂದ 3 ಗಂಟೆ ಒಳಗಡೆ ಅಲರ್ಜಿ ತಕ್ಷಣ ನಿಂತು ಹೋಗ್ತದೆ. ನೀವು ಆವಾಗ ಅದೇ ಧೂಳು, ಅದೇ ಹೊಗೆ, ಅದೇ ನಿಮಗೆ ಆಗದೇ ಇರುವಂಥ ಪದಾರ್ಥ ತಿಂದರೂ ಕೂಡ ಏನೂ ಆಗೋದಿಲ್ಲ ಅಂತ ಅದ್ಭುತವಾದಂಥ ಔಷಧಿ ನಮ್ಮಲ್ಲಿ ಯಕೃತ್ ಆರೋಗ್ಯ. ಅದು ಬಿಟ್ಟರೆ ಲಘುಸೂತ ಶೇಖರ, ಅದ್ರ ಜೊತೆಗೆ ತಗೊಳ್ಳೋದು. ಅದು ಬಿಟ್ಟರೆ ಅಲರ್ಜಿ ಫಲತ್ರಿಕಾದಿ. ಈ ಮೂರು ಔಷಧಿಗಳನ್ನು ಒಟ್ಟಾಗಿ ಸೇವಿಸುವುದರಿಂದ ಅಲರ್ಜಿ ಸಂಪೂರ್ಣವಾಗಿ ಹಿಡಿತದಲ್ಲಿರುತ್ತೆ, ನಿಮ್ಮ ಹಿಡಿತದಲ್ಲಿರುತ್ತೆ. ಇಂಥ ಅಲರ್ಜಿ ಔಷಧಿ ಬಿಟ್ಟುಬಿಟ್ಟು ಅರ್ಧ ಭಾಗದಿಂದ ಮೇಲಕ್ಕೆ ಅಲರ್ಜಿ ಔಷಧಿಯನ್ನು ತಿಂತೀರ ಜೀವನ ಪರ್ಯಂತ. ಹಿಂದೆ ಒಂದು ಹಿಸ್ಟಾಪ್ರಿಡ್ ಅಂತ ಬರ್ತಾ ಇತ್ತು, ಅತ್ತೆಂದ್ರೆ ಮುಗೀತು ನಿಮ್ಮ ಕತೆ. ಅದೇ ಥರ ಈ ಸ್ಟಿರಾಯ್ಡ್ ಹಾಕಿರುವಂಥ ಕೆಲವು ವಿಷಪೂರಿತ ಔಷಧಿಗಳನ್ನು ಕೂಡ ನಮ್ಮ ಡಾಕ್ಟರ್ಗಳು ಕೊಡ್ತಾರೆ ಎಚ್ಚರದಿಂದ ಇರಿ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ತಾವು ಈ ಪ್ರಕೃತಿ ದತ್ತವಾಗಿ ಅಲರ್ಜಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಲರ್ಜಿ ತಲೆನೋವು ಬರ್ಬೋದು, ಅಲರ್ಜಿ ಕಣ್ಣು ಕೆಂಪಾಗ್ಬೋದು, ಅಲರ್ಜಿ ಕಿವಿ ಸೋರ್ಬೋದು, ಅಲರ್ಜಿ ತುಟಿ ಒಡಿಬೋದು, ಅಲರ್ಜಿ ಕೆರೆತ ಬರ್ಬೋದು, ಅಲರ್ಜಿ ಸೀನು ಬರ್ಬೋದು, ಅಲರ್ಜಿ ಮೂಗು ಸೋರ್ಬೋದು. ಎಷ್ಟು ಅಲರ್ಜಿ 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 ಜನ ಕಷ್ಟಪಡ್ತಾ ಇದ್ದಾರೆ. ಅಲರ್ಜಿ ಇನ್ಸ್ಟಿಟ್ಯೂಟ್ಗಳಂತಲೇ ಓಪನ್ ಆಗ್ಬಿಟ್ಟವೆ. ಈ ನಾಯಿ ಕೊಡೆ ಥರ, ಅಣಬೆ ಥರ, ಅವ್ರು ಯಾರೂ ಸಹಾಯ ಮಾಡಲಿಕ್ಕೆ ಆಗಲ್ಲ ನಿಮಗೆ. ಒಂದು ತಗೊಂಡ್ರೆ 10 ಕಾಯಿಲೆ ಹೊಸವು ಫ್ರೀ. ಈ ಮಾರುಕಟ್ಟೆಯಲ್ಲಿ ಒಂದು ತಗೊಂಡ್ರೆ 2 ಕೊಡ್ತೀವಿ, ಒಂದು ಕೊಡ್ತೀವಿ ಅಂತಾರಲ್ಲ, ಇಲ್ಲಿ 10-20 ಫ್ರೀ. ಅದಕ್ಕೋಸ್ಕರ ನಿಮ್ಮ ಜಾಗ್ರತೆಯನ್ನು ನೀವು ವಹಿಸ್ಕೊಳ್ಳಿ. ಇದು ಜಾಹೀರಾತಾಗಲಿ ಪ್ರಚಾರಕ್ಕೋಸ್ಕರ ಕೊಡ್ತಾ ಇಲ್ಲ. ಈ ಅಲರ್ಜಿ ಪೀಡಿತರು ನಮ್ಮಲ್ಲಿ ಗುಣ ಆಗಿರೋರು ಈಗ ಮಾತಾಡ್ತಾರೆ, ಅವರನ್ನು ತಾವು ವೀಕ್ಷಿಸಿ. ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶೀತಲ್, ನಾನು ಚಿತ್ರದುರ್ಗದವಳು. ನಾನು ತುಂಬ ಮಲ್ಟಿಪಲ್ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಿದ್ದೆ. ಈಗ ಸುಮಾರು ಒಂದು 2.5 ವರ್ಷದಿಂದ ಮೂಗು ಕಟ್ಟೋದು, ವೀಕ್ನೆಸ್ಸು, ಟೈರ್ಡ್ನೆಸ್ಸು ಅದೆಲ್ಲ ತುಂಬಾ ಇತ್ತು. ಸೊ ಈಗ ಎಲ್ಲರೂ ಈಗ ಟ್ರಾವೆಲಿಂಗ್ ಮಾಡಿ ಬಂದ ತಕ್ಷಣ ಸುಸ್ತು ಆಗೋ ಥರ ಆಗಿಬಿಟ್ಟು ಫುಲ್ ಮಲ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಮೂಗು ಯಾವಾಗಲೂ ಕಟ್ಟಿರ್ತಿತ್ತು, ಅಂದರೆ ನಾನು ನಿದ್ದೆ ಮಾಡಿದ್ರೂ ನನಗೆ ನಿದ್ದೆ ಮಾಡಿದೆ ಅಂತಲೇ ಅನಿಸ್ತಿದ್ದಿಲ್ಲ. ಆದರೆ ಮೂಗು ಕಟ್ಟೋದ್ರಿಂದ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿಬಿಟ್ಟು ಸೊ ನಾನು ಯಾವಾಗಲೂ ಮಲ್ಕೊಂಡೇ ಇರಬೇಕಿತ್ತು, ಆ ಥರ ಸ್ಥಿತಿ ಇತ್ತು. ಈಗ ಇಲ್ಲಿ ತುಂಬ ಸುಮಾರು ಕಡೆ ತೋರಿಸಿದ್ವಿ, ಅಂದರೆ ನಸ್ಯಕರ್ಮ ಅದು ಆಯುರ್ವೇದ ಅದು ಟ್ರೀಟ್ಮೆಂಟ್ ತೊಗೊಂಡೆ. ಆಮೇಲೆ ಇವರು ಎಕ್ಸ್ರೇ ಎಲ್ಲ ಮಾಡಿದರು, ಅದು DNS ಆಗಿದೆಯಾ ಏನೋ ಅಂತ ಅದನ್ನು ಮಾಡಿದರು. ಬಿಕಾಸ್ ಈಗ ಮೆಡಿಕಲ್ ಕಂಡೀಷನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಯಾವ್ರು ಎಲ್ಲಿ ಹೋಗ್ಬೇಕಪ್ಪ ಅಂತಲೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಈಗ ಎಲ್ಲ ಕಡೆಯೂ ಅವ್ರು ಸರಿ ನೋಡ್ತಾರೆ, ಇವ್ರು ಸರಿ ನೋಡ್ತಾರೆ, ಅವ್ರು ಎಲ್ಲರೂ ಅಷ್ಟೇ ಬಿಡಪ್ಪ ಅನ್ನೋ ಥರ ನಾವು ಒಂದು ಒಪಿನಿಯನಿಗೆ ಬಂದುಬಿಟ್ಟಿದ್ದೀವಿ. ಬಟ್ ಆಫ್ಟರ್ ಕಮಿಂಗ್ ಹಿಯರ್ ದೆರ್ ಈಸ್ ರಿಯಲಿ ಅ ವೆರಿ ಬೆಸ್ಟ್ ಮೆಡಿಸಿನ್ ವಿಚ್ ಈಸ್ ಕ್ಯೂರಬಲ್ ಆ್ಯಂಡ್ ಗಿವ್ಸ್ 100% ರಿಸಲ್ಟ್. ಆ್ಯಂಡ್ ಎಲ್ಲರು ನಿಮಗೇನಾದರೂ ಇದ್ದರೆ ಅಂದರೆ ಸ್ವಲ್ಪ ಹತ್ರಲ್ಲಿ ಹೋಗೋದ್ರೇ ನಾವು ಜಾಸ್ತಿ ಕೊಟ್ಬಿಟ್ಟು ಸುಮ್ಮನೆ ಅಲ್ಲಿ ಏನೂ ಇರೋದೇ ಇಲ್ಲ, ಅವ್ರು ಸುಮ್ಮನೆ ಮೆಡಿಸಿನ್ ಬರ್ತಾರೆ. ಈಗ ಒಂದು ಸತಿ ಹೋಗಿ ಬಂದರೆ ಅವರು 3 months ಕೋರ್ಸ್ ಅಂತ ಕೊಟ್ಬಿಟ್ರೆ ಈಗ ಮತ್ತೆ ನಾವು 3 months ಆಗೋ ತನಕನೂ ಅದು ಕಂಟಿನ್ಯೂ ಮಾಡಬೇಕು. ದುಡ್ಡು ವೇಸ್ಟು, ಟೈಮು ವೇಸ್ಟು, ಅಲ್ಲಿ ಡಯಾಗ್ನೈಸು ಕರೆಕ್ಟ್ ಆಗಿರಲ್ಲ. ಆಮೇಲೆ ಮೋರ್ಓವರ್ ಅವರಿಗೆ ನಮಗೇನು ಅಂತ ಡಯಾಗ್ನೈಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಂಥ ಸಿಚುಯೇಷನಲ್ಲಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ವೆರಿ ಬೆಸ್ಟ್ ಆಪ್ಷನ್ ಅಂತಂದರೆ ಯೋಗವನ ಹಿಲ್ಸ್. ನನ್ನ ಹೆಸರು ಯತೀಶ್ ಅಂತೇಳಿ. ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ, ಸೋರಿಯಾಸಿಸ್ ಪ್ರಾಬ್ಲಮ್ ಉಂಟು. ಸುಮಾರು ಒಂದು 20 ವರ್ಷದಿಂದ ಸುಮಾರು ಕಡೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದು, ಅವರು ಎಲ್ಲೂ ಹೋಗೋದು ಮತ್ತೆ ಪುನಃ ರಿಪೀಟ್ ಆಗ್ತಾಯಿತ್ತು. ಸೋರಿಯಾಸಿಸ್ ಅರ್ಥೆಟಿಕ್ ಆಗಿ ಸುಮಾರು ಎಲ್ಲ ಇದಾಯಿತು. ಆನಂತರ ನಾನು ಮತ್ತೆ ಆಯುರ್ವೇದಿಕ್ ಬಂದೆ. ಆಯುರ್ವೇದಿಕ್ ಪಂಚಕರ್ಮ, ವಮನ, ವಿರೇಚನ
ಎಲ್ಲ ಟ್ರೀಟ್ಮೆಂಟ್ ಆದಾಗ ಸ್ವಲ್ಪ ಉತ್ತಮ ಅನ್ನಿಸ್ತು. ಘಟ್ಟದ ವಿಶಿಷ್ಟತೆ ಏನು ಅಂದರೆ ಯಾವುದೇ ರೋಗಿಗಳು ಬಡವ ಬರಲಿ ಶ್ರೀಮಂತ ಬಂದರೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇದೆ. ಶ್ರೀಮಂತಕ್ಕೆ ಬೇರೆ ಕಡೆ, ಬಡವರಿಗೆ ಬೇರೆ ಕಡೆ ಅನ್ನಂಗಿಲ್ಲ. ಎಲ್ಲರೂ ಒಂದೇ ಹತ್ರ ಒಂದೇ ಚೇಂಬರಲ್ಲಿ ಕೂತು ಊಟ ಮಾಡೋ ಒಂದು ಒಳ್ಳೆಯ ಊಟದ ವ್ಯವಸ್ಥೆ ಇದೆ. ದೇಶೀಯ ಮೆಡಿಸಿನ್ಗಳಿಗೆ ಗೌರ್ಮೆಂಟಿಂದ ಕೆಲವೊಂದು ಫೆಸಿಲಿಟಿ ಕೊಡ್ತಾ ಇಲ್ಲ. ಇಂಗ್ಲೀಷ್ ಮೆಡಿಸಿನಿಗೆ ಕೊಡ್ತಾರೆ, ಆಯುರ್ವೇದಿಕ್ ಆಗಿರ್ಬೋದು, ಇಂಥ ವನಮೂಲಿಕೆಗಳಿಗಾಗಿರ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಇರತಕ್ಕಂಥ ಇವಕ್ಕೆ ಕೊಡ್ತಾ ಇಲ್ಲ. ದಯವಿಟ್ಟು ಗಮನಿಸಿ. ಗುರುಜಿಯವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಸವಲಿಂಗಾಯ ನಮಃ.